ನಮಸ್ಕಾರ. ನಾವಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಪಂಚಕುಲದಿಂದ ತುಂಬ ಹತ್ತಿರದಲ್ಲೇ ಇದೆ. ಸೊ ನಾವಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಸ್ವಲ್ಪ ಅಡ್ವೆಂಚರಸ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ, ಏನೆಲ್ಲ ಮಾಡ್ತೀವಿ ಅಂತ. ಹಾಗೆ ಇವಾಗ ನಾವು ಇಲ್ಲಿ ಹಿಲ್ ಸ್ಟೇಷನ್ಗೆ ಬಂದಿದ್ದೇವೆ. ತುಂಬಾ ಮಳೆ ಜೋರಾಗಿದೆ, ಹಾಗಾಗಿ ನೋಡೋಣ. ಮಳೆ ಸ್ವಲ್ಪ ಕಡಿಮೆ ಆದರೆ ನಾವು ಇಲ್ಲೇ ಊಟ ಮಾಡಬೇಕಂತ ತಿನ್ನಿ ಊಟನ ತೊಗೊಂಡು ಬಂದಿದ್ದೇವೆ. ಸೊ ಇದೊಂದು ವ್ಯೂ ನೀವು ಕಾಣ್ಬೋದು ಇಲ್ಲಿ. Make pakodas here, and then this is the location we are likely to make pakodas, and we are looking where we can put up the fire. For our company there are few buffaloes here, so now ivaga ond jaga hudkidivi illi hatradalle ond jaga sikkide. Svalpa neeru ella odde agide, nodona illi benki madak agutta anta. Hage navu svalpa pakode madbekanta saman tagon bandidivi, torustivi nimge. ಗಾಡಿಲಿ ಸುಮಾರು ಸಾಮಾನು ಎಲ್ಲ ತಗೊಂಬಂದಿದ್ದೀವಿ, ನೋಡ್ಬೋದು. ಸಾಮಾನು ತಗೊಂಬಂದಿದ್ದೀವಿ, ನೋಡ್ಬೋದು. ಇಲ್ಲಿ ಕಟ್ಟಿಗೆ ತಂದಿದ್ದೇವೆ, ಆಮೇಲೆ ಇಲ್ಲಿ ಕಲ್ಲು ಇದು ಬೆಂಕಿ ಮಾಡೋಕ್ಕೆ ಅಂತ. ನೋಡೋಣ ಏನೆಲ್ಲ ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಆಮೇಲೆ ಈಗ ಇದು ಇಲ್ಲಿ ವೆದರು. See, give me a good stone. Is a good stone? Okay. This is one stone we got. We'll make a base or something like that. See, picnic is all about people, how you make it in any location. So yeah, this is where we are making. Because the water can fall from the tree. Yes. Okay. ಇದು ಬೆಂಕಿ ಮಾಡೋಕ್ಕೆ ಜಾಗ ಮಾಡಿದ್ದೀವಿ. ಇವಾಗ ಸ್ವಲ್ಪ ಮಳೆ ಸ್ಟಾಪ್ ಆಗಿದೆ, ನೋಡೋಣ. ಮಳೆ ಬಂದರೆ ನಮ್ಮದು ಪ್ಲ್ಯಾನು ಟಿಸ್ ಆಗುತ್ತೆ. ಇದು ವ್ಯೂ ಇಲ್ಲಿಂದ. ಅಡುಗೆ ಮಾಡೋಕ್ಕೆ ಕಟ್ಟಿಗೆ, ಇದರಲ್ಲಿ ಕಟ್ಟಿಗೆ ಇದೆ ಫೈರ್ವುಡ್ಡು, ಆಮೇಲೆ ಇದರಲ್ಲಿ ನ್ಯೂಸ್ ಪೇಪರ್, ಸ್ವಲ್ಪ ಎಣ್ಣೆ. ವಿಲ್ ಓಪನ್ ಅಂಡ್ ಶೋ. ಓ ಇಟ್ಸ್ ರೈನಿಂಗ್, ಓ ಇಟ್ಸ್ ರೈನಿಂಗ್. ಓಪನ್ ಓಪನ್ ಯುವರ್ ಅಂಬ್ರೆಲ್ಲ ಪೇಪರ್. ಕ್ಯಾಂಡಲ್ ಲೈಟರ್ ತಗೊಂಬಂದಿದ್ದೀನಿ, ಮ್ಯಾಚ್ ಬಾಕ್ಸು ಬೇಡ ಅಂಥೇಳಿ ಮನೆಯಲ್ಲೇ ಬಿಟ್ಟು ಬಂದಿದೆ.
ಹಾಗೆ ಕ್ಯಾಂಪರ್ ಕೂಡ ಪ್ಯಾಕ್ ಮಾಡಿದ್ದೆ, ಅದು ಅಲ್ಲೇ ಮರ್ತೋಯಿತು. ಸೊ ಬರೀ ಪೇಪರಲ್ಲೇ ಇವಾಗ ನಾವು ಬೆಂಕಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಬೆಂಕಿ ಆಗುತ್ತಾ, ಮಳೆ ಬರುತ್ತಾ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಸಣ್ಣಕ್ಕೆ ಇವಾಗ ಬೆಂಕಿ ಸ್ಟಾರ್ಟ್ ಆಗಿದೆ. ಇದು ಈ ಜಾಗ ತುಂಬ ಪ್ರಶಾಂತವಾಗಿದೆ, ಇಲ್ಲಿ ಹೆಚ್ಚು ಜನ ಎಲ್ಲ ಯಾರಿಲ್ಲ. ಇಲ್ಲಿ ಸಣ್ಣ ಹಳ್ಳಿ ಇದೆ, ಹಳ್ಳಿಯಲ್ಲೂ ಕೂಡ ಜಾಸ್ತಿ ಜನ ಏನೂ ಇಲ್ಲ, ಹಾಗಾಗಿ ಲೊಕೇಶನ್ ಅಂತೂ ಪರ್ಫೆಕ್ಟ್ ಆಗಿದೆ. ಹಾಗೆ ಇವಾಗಷ್ಟೇ ಮಳೆ ಬಂದು ತುಂಬ ತಂಪಾಗಿ ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿದೆ. ಆದರೆ ಮೋಡನೂ ತುಂಬಾ ಕವಿದಿದೆ, ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಪೆಟ್ರೋಲು ಕೆರೋಸಿನ್ ಏನು ಹಾಕ್ತೇ ನಾವು ಹಾಗೆ ಫೈರ್ನ ಮಾಡಬೇಕಂತ ಇದ್ದೀವಿ. ನೋಡೋಣ ಆಗತ್ತಾ ಇಲ್ವಾ ಅಂತ. ಸುಮಾರು ಹೊತ್ತಾಯ್ತು ಇವಾಗ ಫೈರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಹಾಗೆ ನಮ್ಮ ಕೃಷ್ಣ ಬ್ರದರು ಎಲ್ಲ ವಿಡಿಯೋಗ್ರಫಿಲಿ ಹೆಲ್ಪ್ ಮಾಡ್ತಾಯಿದ್ದಾರೆ. ನೀವು ಕೂಡ ಇದೇ ರೀತಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಬೋದು. ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಇರೋ ಜಾಗದಲ್ಲಿ ಹತ್ತಿರದಲ್ಲೇ ಇಂಥ ಜಾಗ ಗ್ಯಾರಂಟಿಯಾಗಿರುತ್ತೆ. ಹೆಚ್ಚಿನ ಜಾಗಗಳಲ್ಲಿ ಸೈಲೆಂಟಾಗಿರೋ ಜಾಗ ಅಥವಾ ಸುಂದರವಾಗಿರೋ ಪ್ಲೇಸಸ್ಗಳಿರುತ್ತೆ, ನೀವು ಹುಡುಕಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಂದಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಲು ಮರೆಯಬೇಡಿ. ಸಣ್ಣಕ್ಕೆ ಹನಿ ಬೀಳಲು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮಗಿಲ್ಲಿ ಕಂಟಿನ್ಯೂ ಮಾಡೋದು ಕಷ್ಟ ಅನಿಸುತ್ತೆ. ಸ್ಟಾಪ್ಸ್ ರೇನ್ ಸಮ್ಮೇರ್. ಹಾಗೆ ನಮ್ಮದು ಪ್ಲ್ಯಾನ್ ಇವಾಗ ಚೇಂಜ್ ಆಗಿದೆ, ಯಾಕಂದರೆ ಮಳೆ ತುಂಬ ಜೋರಾಗಿ ಬರ್ತಾ ಇದೆ ನೋಡ್ಬೋದು ಇಲ್ಲಿ. ಅದಕ್ಕೆ ನಾವು ಈಗ ಮುಂದೆ ಹೊರಟಿದ್ದೀವಿ, ನೋಡೋಣ ಮಳೆ ನಿಂತರೆ ಇಲ್ಲಾದರೂ ನಮ್ಮದು ಪಕೋಡೆ ಬಂದಾಗ ಇದು ಕಾಲಿಫ್ಲವರ್ ಪಕೋಡೆ ರೆಡಿ ಆಗುತ್ತೆ, ಇಲ್ಲಾಂದರೆ ನಾವು ಮನೆಗೆ ಹೋಗಿ ಟ್ರೈ ಮಾಡೋಣ. ಇವಾಗ ನಮಗೊಂದು ಜಾಗ ಸಿಕ್ಕಿದೆ ಇಲ್ಲಿ, ಇಲ್ಲಿ ಅಂಗಡಿ ಓಪನ್ ಆಗ್ತಾ ಇದೆ, ಖಾಲಿ ಇದೆ, ಯಾರೂ ಇಲ್ಲ. ಹಾಗಾಗಿ ನಮ್ಮದು ಕಾಲಿಫ್ಲವರ್ ಪಕೋಡೆ ಅಂತೂ ಮಾಡ್ಬೋದು ಇಲ್ಲಿ. ಇದು ಜಾಗ ನೋಡಿ. ಹಾಗೆ ಇದು ಗೋಬಿ, ನಮ್ಮ ಐಸ್ ಬಾಕ್ಸಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ಮನೆಯಲ್ಲೇ ತಯಾರು ಮಾಡಿದ್ದೆ ನಾನು. ಇದು ನಮ್ಮ ಅಮ್ಮಂದು ರೆಸಿಪಿ, ಇದರಲ್ಲಿ ಕಾರ್ನ್ಫ್ಲವರ್, ಸ್ವಲ್ಪ ಮೈದಾ, ಅಕ್ಕಿ ಹಿಟ್ಟು, ಮತ್ತು ಶುಂಠಿ, ಬೆಳ್ಳುಳ್ಳಿ, ಖಾರದ ಹುಡಿ, ಒಳ್ಳೆ ಮಸಾಲೆ ಮಾಡಿದ್ದೀವಿ. ಹಾಗೆ ಇವಾಗ ಎಣ್ಣೆ ಬಿಸಿಯಾಗಿದೆ, ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಸೊ ಇವಾಗ ಗೋಬಿನ ಫ್ರೈ ಮಾಡೋಣ, ಫಸ್ಟ್ ಬ್ಯಾಚು, ನೋಡೋಣ ಹೇಗಾಗುತ್ತೆ ಅಂತ. ಬೆಂಕಿ ಮಾಡೋದು ಅಷ್ಟೊಂದು ಸುಲಭ ಆಗಿಲ್ಲ ಇಲ್ಲಿ, ಯಾಕಂದರೆ ಕಟ್ಟಿಗೆ ಯೂಸ್ ಮಾಡಿ ನಾನು ಬೆಂಕಿ ಮಾಡದೆ ಆಯಿತು, ತುಂಬಾ ಟೈಮ್ ಆಗಿತ್ತು. ನಾವು ಮೊದಲು ಸಣ್ಣವರಿರಬೇಕಾದ್ರೆ ನಮ್ಮ ಮನೆಯಲ್ಲಿ ಕಟ್ಟಿಗೆ ಯೂಸ್ ಮಾಡಿ ಹೊರಗಡೆ ಕುಚ್ಚಲಕ್ಕಿ ಮಾಡ್ತಾಯಿದ್ರು. ಇವಾಗ ಎಲ್ಲ ಕಡೆ ಹೆಚ್ಚಿನ ಕಡೆ ನಾವು ಗ್ಯಾಸೇ ಯೂಸ್ ಮಾಡೋದು, ಹಾಗೆ ಇದು ಸ್ವಲ್ಪ ತುಂಬ ಅಡ್ವೆಂಚರಸ್ ಆಗಿ ಫಸ್ಟ್ ಬ್ಯಾಚ್ ಇವಾಗ ಗೋಬಿ ಫ್ರೈ ಆಗ್ತಾ ಇದೆ, ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ನಮ್ಮ ಕೃಷ್ಣ ಬ್ರದರು ಮತ್ತು ಸಾಯಿ ಪ್ರಣೀತ್ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಬೆಂಕಿ ಮಾಡೋಕ್ಕೆ ಎಲ್ಲ. ಫಸ್ಟ್ ಬ್ಯಾಚ್ ಗೋಬಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ, ನೀವು ನೋಡ್ಬೋದು ಸೂಪರಾಗಿ ಕ್ರಿಸ್ಪಿಯಾಗಿಯೂ ಆಗಿದೆ ಅಂತ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಕೃಷ್ಣ ಮತ್ತು ಪ್ರಣೀತ ಅವರ ಫೀಡ್ಬ್ಯಾಕನ್ನ ಕೇಳಿ ಹೇಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಸಮ್, ಅಮೇಜಿಂಗ್, ಯಮ್ಮಿ,
after doing so much effort, this is blissful. ಮಧ್ಯಾಹ್ನದ ಊಟ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ಸ್ಯಾಂಡ್ವಿಚ್ ಮತ್ತು ಚಿಪ್ಸು ಮನೆಯಿಂದ ತಗೊಂಬಂದಿದ್ದೀವಿ, ಗೋಬಿ ಫ್ರೈ ಇಲ್ಲೇ ಮಾಡಿದ್ದು. ಇವಾಗ ಊಟ ಮಾಡಿ ನಾವೀಗ ವಾಪಸ್ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಇವಾಗ ತುಂಬ ಹ್ಯೂಮಿಡ್ ಆಗಿದೆ ಟೆಂಪ್ರೇಚರು. ಸೊ ಲೆಟ್ಸ್ ಗೋ, ಬಾಯ್. ಹಾಗೆ ಇವತ್ತಿನ ವಿಡಿಯೋ ತುಂಬ ಡಿಫ್ರೆಂಟಾಗಿ, ಹಾಗೆ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ನೀವು ನಿಮ್ಮ ಮನೆ ಹತ್ತಿರ ಒಳ್ಳೆ ಲೊಕೇಶನ್ ಹುಡುಕಿ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ನೇಚರಲ್ಲಿ ನೀವು ಕೂಡ ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಲು ಮರೆಯಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.